ಕರಾವಳಿಗೆ ಮತ್ತೆ ಶಾಕ್ ಕೊಟ್ಟ ಬೆಂಕಿ ಕಾರು. ಉಡುಪಿಯಲ್ಲಿ ಹೊತ್ತಿ ಉರಿದಿರುವ ಕಾರು, ಒತ್ತನೆಣಿಯಲ್ಲಿ ಕಾರಿನೊಳಗೆ ಅಪರಿಚಿತ ವ್ಯಕ್ತಿ ಶವ ಪತ್ತೆ. ಕರಾವಳಿಗೆ ಮತ್ತೆ ಶಾಕ್ ಅನ್ನ ಕೊಟ್ಟಿದೆ ಬೆಂಕಿ ಕಾರು. ಉಡುಪಿಯಲ್ಲಿ ಹೊತ್ತಿ ಉರಿದಿರುವಂತಹ ಕಾರು, ಒತ್ತ ನೆಣೆಯಲ್ಲಿ ಕಾರಿನೊಳಗೆ ಅಪರಿಚಿತ ವ್ಯಕ್ತಿ ಶವ ಕೂಡ ಪತ್ತೆಯಾಗಿದೆ. ಅಸ್ಥಿ ಪಂಜರ ರೀತಿಯಲ್ಲಿ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿದೆ. ಪರಿಶೀಲನೆ ನಡೆಸಿದ್ದಾರೆ ಬೈಂದೂರು ಠಾಣಾ ಪೊಲೀಸರು. ಮೃತ ವ್ಯಕ್ತಿಯ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸರು. ಈ ಹಿಂದೆ ನವ ಜೋಡಿ ಕಾರ್ಗೆ ಬೆಂಕಿಯನ್ನ ಹಚ್ಚಿಕೊಂಡಿದೆ, ಆದ್ರೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಮಧ್ಯ ರಸ್ತೆಯಲ್ಲಿ ಉರಿತಾ ಇರುವಂತಹ ಕಾರಿನೊಳಗಡೆ ಅಪರಿಚಿತ ವ್ಯಕ್ತಿಯ ಶವ ಸಿಕ್ಕಿದೆ. ಅದು ಕೂಡ ಅಸ್ಥಿ ಪಂಜರದ ರೀತಿಯಲ್ಲಿ ಗಮನಿಸ್ತಾ ಇರಬಹುದು. ಉಡುಪಿಯಲ್ಲಿ ಈ ರೀತಿಯ ಘಟನೆ ನಡೆದಿರುವಂತದ್ದು ಇಡೀ ಉಡುಪಿಗೆ ಶಾಕ್ ಅನ್ನ ಕೊಟ್ಟಿದೆ. ಇತ್ತೀಚೆಗಷ್ಟೇ ನವ ಜೋಡಿಗಳಿಬ್ರು ಕೂಡ ಕಾರಿನಲ್ಲಿ ಬೆಂಕಿಯನ್ನ ಹಚ್ಚಿಕೊಂಡಿದ್ರು, ಆದ್ರೆ ಈಗ ಒಂದು ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಅದು ಕೂಡ ಅಸ್ಥಿ ಪಂಜರದ ರೀತಿಯಲ್ಲಿ ಬೈಂದೂರು ಠಾಣಾ ಪೊಲೀಸರು ಸದ್ಯ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀವಿ. ಪೊಲೀಸರು ಈಗಾಗಲೇ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಸ್ಥಳೀಯರ ಸಹಾಯದೊಂದಿಗೆ ಏನು ಆಗಿರಬಹುದು ಎಲ್ಲವನ್ನ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಗಮನಿಸ್ತಿರಬಹುದು ಒಂದು ಅಸ್ಥಿ ಪಂಜರ ಬುರುಡೆ ಕೂಡ ಕಾಣಿಸ್ತಾ ಇದೆ ಕಾರಿನೊಳಗಡೆ. ಕಾರು ಹೊತ್ತಿ ಉರಿದಂತಹ ದೃಶ್ಯಗಳು ಈಗ ಸದ್ಯ ಭಯಭೀತರನ್ನಾಗಿರಿಸುವಂತದ್ದು ಉಡುಪಿ ಜನರನ್ನ. ಅದರ ಜೊತೆಗೆ ಆ ಒಳಗಡೆ ಸಿಕ್ಕಿರುವಂತಹ ಅಸ್ಥಿ ಪಂಜರದ ರೀತಿಯ ಶವ ಏನಿದೆ, ಇದು ಸಾಕಷ್ಟು ಶಂಕೆಗಳನ್ನ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಇತ್ತೀಚೆಗಷ್ಟೇ ನವ ಜೋಡಿಗಳು ಕೂಡ ಕಾರ್ನಲ್ಲೇ ಇದ್ಕೊಂಡು ಬೆಂಕಿಯನ್ನ ಹಚ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ರು. ಈಗ ಮತ್ತೊಂದು ಅದೇ ರೀತಿಯ ಅವಘಡ ಸಂಭವಿಸಿದೆ, ಆದ್ರೆ ಇದು ಸೂಸೈಡ್ ಯಾವ ರೀತಿ ಆಗಿದೆ ಏನಾಗಿದೆ ಅಂತ ಹೇಳಿ ಯಾವುದು ಕೂಡ ಇದುವರೆಗೂ ಗೊತ್ತಾಗ್ತಿಲ್ಲ. ಆದ್ರೆ ಕಾರ್ನ ಸಮೇತ ಒಬ್ಬ ವ್ಯಕ್ತಿ ಹೊತ್ತಿ ಉರಿದು ಹೋಗಿದ್ದಾನೆ. ಅದು ಕೂಡ ಅಸ್ಥಿ ಪಂಜರ ಈಗ ಪತ್ತೆಯಾಗಿದೆ, ಗಮನಿಸ್ತಾ ಇದ್ದೀವಿ ಕೂಡ ವಿಜುವಲ್ಗಳಲ್ಲಿ ಕಾಣಿಸ್ತಾ ಇರಬಹುದು. ಒಂದು ಅಸ್ಥಿ ಪಂಜರ ಕಾರ್ನೊಳಗಡೆ ಇದೆ. ಇದನ್ನ ನೋಡಿ ಉಡುಪಿಯ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಸದ್ಯ ಬೈಂದೂರು ಠಾಣಾ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ವ್ಯಕ್ತಿಯ ಶವ ಯಾರಿಗೆ ಸಂಬಂಧಪಟ್ಟಿದ್ದು, ಯಾರ ವ್ಯಕ್ತಿ ಅಂತ ಹೇಳಿ ತನಿಖೆಯನ್ನ ಮಾಡ್ತಿದ್ದಾರೆ ಪೊಲೀಸರು. ವಾಸ್ತವ 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 ಎರಡು